ಮುಂದಿನ ಗತಿಯೇನೋ ಮುಕುಂದನೇ. ಇಂದ್ರಿಯಂಗಳು ಈ ಪರಿಯಲ್ಲ ಒಟ್ಟಾಗಿ, ಮುಂದಿನ ಗತಿಯೇನೋ ಮುಕುಂದನೇ. ಕಂದರ್ಪ ಜನಕ ಗೋಪಾಲ ವಿಠಲರೇಯ, ಮುಂದೇನು ಗತಿಯನಗೆ ಮುಕುಂದನೇ, ಮುಂದೇನು ಗತಿಯನಗೆ ಮುಕುಂದನೇ, ಮುಂದೇನು ಗತಿಯನಗೆ ಮುಕುಂದ. ನರಹರಿಯೇ ನಿನ್ನ ನಾಮಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದೆನೋ ಇನ್ನು. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು, ಪರಮ ಪಾಪಿಷ್ಟನಾನು. ನರಹರಿಯೇ ನಿನ್ನ ನಾಮಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದೆನೋ ಇನ್ನು. ಸಿರಿರಮಣ ತವ ಚರಣ ಹಿರಿದಾಗಿ ಮನೆ ಕಟ್ಟಿದೆ, ನೆಲೆ ನಡೆವ ಮಾರ್ಗದ ಹಲವಟ್ಟಿಗೆಗಳನ್ನು ಥರ ಥರದಿ ಬಿಚ್ಚಿದೆಗೆದೆ. ಪರಮ ಸಂಭ್ರಮದಿಂದ ಅರಳಿಯ ಪದ ಕಡಿಸಿ ಹೊರಸಿ ಬಾಗಿಲ ಮಾಡಿದೆ. ಪರ ಮಂದಿರವ ಮುಗಿಸಿ ಹನುಷ ಚಿತ್ರವ ಬರಿಸಿ ಪರಿಪರಿಯ ಸೌಖ್ಯ ಸುರಿದೆ. ಶ್ರೀರಮಣ ತಮ್ಮ ಚರಣ ದೊರಕುವುದು ಯಾಂಗಿಲ್ಲು, ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು. ಹೊಸ ಮನೆಯ ಕಂಡು ಬಲು ಹಸಿದು ಹೂ ಸುರರು ಬರೆ ಹೊಸರಿ ಹಾಕುತ್ತ ತಪ್ಪುತ್ತ. ಶಶಿಮುಖಿಯ ಬಾರೆಂದು ಹಸುವನ್ನೇ ಬಂಡಿಸುತ್ತ ಹೊಸತಾಗಿ ಅಪಡುಲಿಸುತ್ತ. ದಶಮಿ ಏಕಾದಶಿ ದ್ವಾದಶಿ ದಿನ ತ್ರಯದಿ ಅಶನವೆರಡುತ್ತ. ದಶಮಿ ಏಕಾದಶಿ ದ್ವಾದಶಿ ದಿನ ತ್ರಯದಿ ಅಶನವೆರಡುತ್ತ. ಘಸ ಘಸನೆ ತಾಂಬೂಲ ಪಶುಭಿನಂದಿ ಮೆನುತ ಕುಸುಮ ಗಂಧಿ ಗರಂಸುತ. ಸತತ ಸಿರಿ ರಮಣ ತಪ ಚರಣ ದೊರಕುವುದು ಹ್ಯಾಂಗಿಲ್ಲು, ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು. ಸ್ನಾನ ಸಂಧ್ಯಾನ ಅತಿ ಮೌನ ಗಾಯತ್ರಿ ಜಪ ಹಾಲು ಗರ್ಭವನ್ನು ಕೊಡದೆ ಶ್ರೀನಿವಾಸನ ನಿನ್ನ ಜ್ಞಾನಪೂರ್ವಕ ಪೂಜೆ ನಾನೊಂದು ಕ್ಷಣ ಮಾಡದೆ. ಬೇನೆ ಬಂದಂತಾಗಿ ಹೀನ ಸಜಶಿಯ ಕೈಲಿ ನಾನಾ ವಿಧಾನದಿಂದ ಹೀನತ್ವದಲ್ಲಿ ದುಟ್ಟು ದಾನ ಧರ್ಮವ ಕೊಡದೆ ಸ್ವಾನಂದ ವಿಚರಿಸಿದೆ. ಬರಿದೆ ಶ್ರೀರಮಣ ತಪ ಚರಣ ದೊರಕುವುದು ಯಾಂಗಿನ್ನು, ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು. ಸಾಕಲ್ಯದಿಂದ ಸಾಲಿಗ್ರಾಮ ಅಭಿಷೇಕ ಆತಳ ಹಾಲಲ್ಲಿ ಮಾಡದೆ, ನಾಲ್ಕೈದು ನಾಯಿಗಳ ಸಾಕಿ ಮನೆಯೊಂದು ಬದುಕಬೇಕೆಂದು ಹಾಲ ಹೊಯ್ದೆ. ಸಾಕು ಬುದ್ಧಿಗಳಿಂದ ಗುಡಿ ಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇರಿದೆ. ಲೋಕ ನಿಂದಕನಾಗಿ ಪಾತಕಕ್ಕೆ ಕೈ ಹಚ್ಚಿ ಅನೇಕ ಜೂಜುಗಳಾಡಿದೆ. ಬಿಡದೆ ಶ್ರೀರಮಣ ತವ ಚರಣ ದೊರಕುವುದು ಯಾಗಿನ್ನು, ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು. ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನು ಕೆಡಿಸಿ ಬ್ರಹ್ಮತ್ಯಾಗರನ್ನು ಎನ್ನಿಸಿದೆ. ಮತ್ತೆ ಮುಂಡಿ ಮದುವೆ ಸಮಯಕ್ಕೆ ನಾಕೋಗಿ ಸತ್ತ ಸುದ್ದಿಯ ಹೇಳಿದೆ. ಬಿತ್ತ ಬಿತ್ತವರ ಬೆನ್ನತ್ತಿ ದೂತರ ಕಳುಹಿ ಬುತ್ತಿಗೆಯ ನಾ ಕೊಯಿಸಿದೆ. ಹತ್ತು ಜನರಂಜನಕ್ಕೆ ನಿತ್ಯ ಕಲ್ಹೊಡೆಯುತ್ತಿರ ಮೃತ್ಯು ದೇವತೆಯನ್ನಿಸಿದೆ. ಬಿಡದೆ ಶ್ರೀರಮಣ ತಪ ಚರಣ ದೊರಕುವುದು ಯಾಗಿನ್ನು, ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು. ಪಾದರಾಯಣ ಕೃತ ಪಾದಪಥ ಕೇಳ್ವಲ್ಲಿ ಆದರವು
ಕೇಳಲಿಲ್ಲ. ವಾದಿಗಳ ಮತ ಬಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಬಾದರಾಯಣ ಕೃತ ಆಗಮತ ಕೇಳಲಿ ಆದರವು ಪುಟ್ಟಲಿಲ್ಲ. ವಾದಿಗಳ ಮತ ಬಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಚೋದಿಸಿದ ಚಿನ್ನಕ್ಕೆ ತಮನಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ಶೋಧಿಸಿದ ಚಿನ್ನಕ್ಕೆ ಸಮನಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ಭೇದ ಬಾಹಿರನಾಗಿ ಅಪಸೌಯ ಮನನಾಗಿ ಓದಿಕೊಂಡೆನು ಇದೆಲ್ಲ ಸಲ್ಲ. ಹಿರಿಧಮನ ತಪ ಚರಣ ದೊರಕುವುದು ಹ್ಯಾಂಗೆನ್ನು ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು. ಚಿತಿಯೊಳಗೆ ಇನ್ಯಾರು ಹಿತದ ಬಯಸುವರನಗೆ ಗತಿ ಏನು ಕೇಳು ಕೊನೆಗೆ. ಸತತ ಧ್ಯಾನದಲ್ಲಿ ರತನಾಗಿ ಇರುವ ಸನ್ಮತಿ ಪಾಲಿ ಸೈನಯನಗೆ ಪತಿತ ಪಾವನನೆಂಬ ಬಿರುದು ಅವನೆಯ ಮೇಲೆ ಕೃತಿ ಸಾರುತ್ತಿದೆಯೋ ಹೀಗೆ. ಚಿತಿ ಕಂಠಂತ ಜಗನ್ನಾಥ ವಿಠಲ ನಿನಗೆ ಕುದಿಸಿ ಮೊರೆ ಹೋಗ್ತೇವರಿಯೇ ದೊರೆಯೇ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗೆಲ್ಲು ಪರಮ ಪಾಪಿಷ್ಟನ. ನರಹರಿಗೆ ನಿನ್ನ ನಾಮ ಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದೆನೋ ಇಂದು. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗೆಲ್ಲು ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು, ಪರಮ ಪಾಪಿಷ್ಟ ನಾನು. ಜಗನ್ನಾಥ ವಿಠಲನ ಪಾದಾರವಿಂದಕ್ಕೆ ಗೋವಿಂದ. ಕೊನೆಯದಾಗಿ ಶ್ರೀಹರಿ, ಕೊನೆಯದಾಗಿ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನೀಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು, ನಿನ್ನದೇ ಸಕಲ ಸಂಪತ್ತು ಅಂತೂ ಏನು ವಿಜಯದಾಸರು ಭಗವಂತನನ್ನು ಕೊಂಡಾಡಿದ್ದರು. ಸುಮಾರು ಹತ್ತರ ಹತ್ತರ 3 ತಾಸುಗಳ ಕಾಲ ಭಗವನ್ನಾಮ ಸಂಕೀರ್ತನೆಯನ್ನ ಪರಮ ಪೂಜ್ಯ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ರಾಘವೇಂದ್ರ ಸಪ್ತಾಹದ ಕಾರ್ಯಕ್ರಮದ ಒಂದು ಪವಿತ್ರವಾದ ಪರ್ವಕಾಲದಲ್ಲಿ ನಾಳೆ ಮಂತ್ರಾಲಯ ಪ್ರಭುಗಳ ವರ್ಧಂತಿಯೋತ್ಸವದ ಒಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ 1 ವಾರಗಳ ಕಾಲ ವರ್ಧಂತಿಯನ್ನು ಆಚರಿಸಿಕೊಳ್ತಕ್ಕಂತಹ ಒಬ್ಬರೇ ಒಬ್ಬರು ಯತಿಗಳಂದರು ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರು. ಅಷ್ಟು ಎಲ್ಲರಿಗೂ ಭಗವಂತನಡೆಯ ದಾರಿಯನ್ನು ತೋರಿಸಿ ಒಂದು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಅವರ ಬಗ್ಗೆ ಹೇಳಬೇಕಾದರೆ ಗೋಪಾಲದಾಸರು ನಾನು ಅದನ್ನು ಉಲ್ಲೇಖ ಮಾಡಿದೆ. ಗುರು ರಾಘವೇಂದ್ರರೇ, ನಿಮ್ಮ ಭದ್ರವಾದ ಕರುಣಾ ಅಭಯ ಛತ್ರದಳು ನಾನಿರಲು, ನಿದ್ರೆಯಲ್ಲಿಯೂ ಭೀತಿ ಎನಗಿಲ್ಲ ಗೋಪಾಲ ವಿಠಲ ನಾಣೆ ಅಂತ ಅವರು ವರ್ಣನೆಯನ್ನು ಮಾಡುತ್ತಾರೆ. ನಿಮ್ಮ ಭದ್ರವಾದ ಕರುಣಾ ಅಭಯ ಛತ್ರದಳು ನಾನಿರಲು, ನಿದ್ರೆಯಲ್ಲಿಯೂ ಭೀತಿ ಎನಗಿಲ್ಲ. ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಯಾರು ಸಾಕ್ಷಿ ಅಂದರೆ ಗೋಪಾಲ ವಿಠಲ ನಾಣೆ ಅಂತಾರವರು. ಇದಕ್ಕೆ ಭಗವಂತನೇ ಸಾಕ್ಷಿ, ಇನ್ಯಾರು ಸಾಕ್ಷಿ ಬೇಕಾಗಿಲ್ಲ ಅಂತ. ಅಷ್ಟು ರಾಯರ ಕರುಣೆಯನ್ನು ಅವರು ವರ್ಣನೆ ಮಾಡುತ್ತಾರೆ. ಅಂತಹ ಮಂತ್ರಾಲಯ ಪ್ರಭುಗಳ ಈ ಒಂದು ಪಟ್ಟಾಭಿಷೇಕದಿಂದ ಜನ್ಮದಿನದ ಉತ್ಸವದ ಅಂಗವಾಗಿ ಪರಿಮಳಾಚಾರ್ಯರು ಈ ಒಂದು ಸಪ್ತಾಹದ ಕಾರ್ಯಕ್ರಮವನ್ನು ಏನು ಅವರು ಮತ್ತು ಅವರ ತಂಡ ಹಮ್ಮಿಕೊಂಡು ಅದರಲ್ಲಿ ನಮಗೂ ಕಿಂಚಿತ್ ಪುಣ್ಯ ಬರಲಿ ಅಂತ ಅವರು ಸತತವಾಗಿ 3ನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನೀಡುತ್ತಾ ಇದ್ದಾರೆ. ಅವರಿಗೆ ನನ್ನ ಹಾಗೂ ನನ್ನ ತಂಡದ ಎಲ್ಲ ಮಿತ್ರರ ಪರವಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯ ಶ್ರೀಪಾದಂಗಳವರು ಕಾರುಣ್ಯದಿಂದ 1-2 ಮಾತುಗಳನ್ನು ನಮ್ಮ ಬಗ್ಗೆ ಆಡಿದರು. ಅವರಿಗೂ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು. ತಮ್ಮ ದಿವ್ಯ ಸಾನ್ನಿಧ್ಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆ ಮತ್ತು ನಮಗೆ ಪುಣ್ಯವನ್ನು ತಂದುಕೊಟ್ಟಿದ್ದಕ್ಕಾಗಿ ಶ್ರೀಪಾದಂಗಳವರ ಹೃದಯಾವರಿಗಳಿಗೆ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ನಾವೆಲ್ಲರೂ ಮಾಡೋಣ. ಅಂತಹ ಮತ್ತೆ ಶ್ರವಣ ಮಾಡಿದ ನಮಗೆಲ್ಲರಿಗೂ ಭಗವಂತ ನಿಮ್ಮ ನಿಮ್ಮ ಅಭಿಷ್ಟಗಳನ್ನು ಈಡೇರಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಕ್ಕವಾದ್ಯದಲ್ಲಿ ಶ್ರೀಯುತ ಮುರುಳಿ ಅವರು ಮೃದಂಗದಲ್ಲಿ ಅವರಿಗೆ ಕೃತಜ್ಞತೆಗಳು. ವೈಲಿನ್ನಲ್ಲಿ ಶ್ರೀಯುತ ವೆಂಕಟೇಶ್ ಅವರು ಅವರಿಗೆ ಕೃತಜ್ಞತೆಗಳು. ಫೋಟೋದಲ್ಲಿ
ಶ್ರೀಯುತ ಸತ್ಯನಾರಾಯಣರವರು, ಅವರಿಗೂ ಕೃತಜ್ಞತೆಗಳನ್ನು ಅರ್ಪಣೆ ಮಾಡುತ್ತಾ. ದಾಸ ಸಾಹಿತ್ಯ ಅಂದರೆ ಇವತ್ತು ಪ್ರತಿಯೊಂದು ಮನೆ ಮನೆಗೆ ಮನ ಮನಕ್ಕೆ ತಲುಪಿಸಿದಂತಹ ಒಂದು ದೊಡ್ಡ ಸಾಧನೆ. ನಮ್ಮ ಪೂಜ್ಯ ಅಪ್ಪಣ್ಣಾಚಾರ್ಯರು ಅವರು ಬಂದಿದ್ದಾರೆ, ದೊಡ್ಡ ಸಾಧನೆ ಅದು. ಅನೇಕ ಭಜನಾ ಮಂಡಳಿಗಳನ್ನು ಕಟ್ಟಿ ಅವರೆಲ್ಲರಿಗೂ ಭಗವಂತನ ನಾಮದ ಒಂದು ಮಹತ್ವ, ನಾಮ ಸಂಕೀರ್ತನೆಯಿಂದ ಆಗತಕ್ಕಂತಹ ಪರಿಣಾಮಗಳು, ಅದನ್ನು ಹಳ್ಳಿ ಹಳ್ಳಿಗೆ ಹೋಗಿ ಬಿತ್ತಿ ಅವರು ಒಂದು ದೊಡ್ಡ ಸಂಘಟನೆಯನ್ನು ಮಾಡಿ ಇವತ್ತು ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಅವರು ನಮ್ಮ ನಡುವೆ ಇದ್ದಾರೆ, ಅವರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ, ಶ್ರವಣ ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಣೆ ಮಾಡುತ್ತಾ ಮಂಗಳವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೆ. ನಿನ್ನ ಸೇವೆಗೆ ನಿತ್ತು ಎನಗೆ, ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾದ್ದು ಇದು. ನಿನ್ನ ಪದಯುಗ ಭಕ್ತಿ ನೀಡಿ, ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು. ನಿನ್ನ ಸೇವೆಯ ನಿತ್ತು ಎನಗೆ, ನಿನ್ನ ಪದಯುಗ ಭಕ್ತಿ ನೀಡಿ, ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು. ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿ ಮಾಡಿಸು. ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿ ಮಾಡಿಸು. ಧನ್ಯನೆಂದೆನಿ ಸಣ್ಣ ಲೋಕದಿ ಶೇಷಗಿರಿವಾಸ, ಧನ್ಯನೆಂದೆನಿ ಸಣ್ಣ ಲೋಕದಿ ಶೇಷಗಿರಿವಾಸ. ಮತವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ, ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು. ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ, ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು. ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು, ಗೋವಿಂದ. ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು, ಸದಯ ಪಾಲಿಸೋ ಬೇಡಿಕೊಂಬೆನು ಶೇಷಗಿರಿವಾಸ. ಸದಯ ಪಾಲಿಸು ಬೇಡಿಕೊಂಡೆನು ಶೇಷ ಗಿರಿವಾಸ. ಅಂದ ನುಡಿ ಪುಸಿಯಾಗಬಾರದು, ಬಂದ ಭಾಗ್ಯವು ಹೋಗಬಾರದು. ಅಂದ ನುಡಿ ಪುಸಿಯಾಗಬಾರದು, ಬಂದ ಭಾಗ್ಯವು ಹೋಗಬಾರದು. ಕುಂದುಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ, ಕುಂದುಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ. ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು. ನಿನ್ನ ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು ಎಂದು ನಿನ್ನನ್ನು ಬೇಡಿಕೊಂಬೆನು ಶೇಷಗಿರಿವಾಸ. ಎಂದು ನಿನ್ನನ್ನು ಬೇಡಿಕೊಂಬೆನು ಶೇಷಗಿರಿವಾಸ. ಏನು ಬೇಡಲಿ ಎನ್ನ ದೇವನೇ,
ಸಾನುರಾಗದಿಯನ್ನ ಪಾಲಿಸು, ನಾನಾ ವಿಧ ವಿಧ ಸೌಖ್ಯವ ನೀಡುವುದು ಈಗ ಪರಂಗಳಲ್ಲಿ. ಶ್ರೀನಿವಾಸನೆ ನಿನ್ನ ದಾಸಗೆ ಏನೂ ಕೊರತಿಲ್ಲ, ಎಲ್ಲೆಲ್ಲಿ ನೋಡಲು ನೀನೇ ನಿಂತಿ ವಿಧದಿ ಪೇಳಿಸು ಶೇಷಗಿರಿವಾಸ, ನೀನೇ ನಿಲ್ತಿ ವಿಧದಿ ಪೇಳಿಸು ಶೇಷಗಿರಿವಾಸ, ಶೇಷಗಿರಿವಾಸ. ಕರುಣಾಸಾಗರ ನೀನೇ, ನಿಜಪದ ಶರಣ ವತ್ಸಲ ನೀನೇ, ಶಾಶ್ವತ ಶರಣ ಜನ ಮಂದಾರ ಕಮಲಾಕಾಂತ ಜಯವಂತ. ಕರುಣಾಸಾಗರ ನೀನೆ, ನಿಜಪದ ಶರಣ ವತ್ಸಲ ನೀನೆ, ಶಾಶ್ವತ ಶರಣ ಜನ ಮಂದಾರ ಕಮಲಾಕಾಂತ ಜಯವಂತ. ನಿರುತ ನಿಲ್ಲನು ತುತಿಸಿ ಪಾಡುವೆ ವರದ ಗುರು ಜಗನ್ನಾಥ ವಿಠಲ, ನಿರುತ ನಿನ್ನನು ತುತಿಸಿ ಪಾಡುವೆ ವರದ ಗುರು ಜಗನ್ನಾಥ ವಿಠಲ, ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿವಾಸ, ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿವಾಸ, ಶೇಷಗಿರಿವಾಸ. ಅನ್ಯರಿಂದಲಿ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಅನ್ಯರಿಂದಲಿ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ಪುಣ್ಯ ಪಾಪ ಬರಿಯದ ಬದುಕುವ ಮನುಜನಿಗಿಂತ, ಪುಣ್ಯ ಪಾಪ ಬರಿಯದ ಬದುಕುವ ಮನುಜನಿಗಿಂತ ನಾಯಿ ಕುಂಡಿಲೇಸಯ್ಯ. ಕುಲಹೀನಾದರೂ ಕುಲಹೀನಾದರೂ ಸುಖ ದುಃಖಗಳು ನಿನ್ನಿಂದಾಯಿತಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ. ಕುಲಹೀನಾದರೂ ಸುಖ ದುಃಖಗಳು ನಿನ್ನಿಂದಾಯಿತಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ, ಗೋಪಾಲ ವಿಠಲ, ಗೋಪಾಲ ವಿಠಲ. ನಾನು ನನ್ನದು ಎಂಬುದು ಆವ ಕಾಲಕ್ಕೂ ಬೇಡ, ನೀನು ನಿನ್ನದು ಎಂಬ ದಿವ್ಯ ಮಂತ್ರವೇ ಇರಲಿ. ನಾನು ನನ್ನದು ಎಂಬುದು ಆವ ಕಾಲಕ್ಕೂ ಬೇಡ, ನೀನು ನಿನ್ನದು ಎಂಬ ದಿವ್ಯ ಮಂತ್ರವೇ ಇರಲಿ. ಅನುಗಾನ ನುಡಿಸಿದನು ಎನ್ನಿಂದ ಶ್ರೀ ತಂದೆ ಮುದ್ದು ಮೋಹನ್ನ ವಿಠಲ, ಅನುಗಾನ ನುಡಿಸಿದನು ಎನ್ನಿಂದ ಶ್ರೀ ತಂದೆ ಮುದ್ದು ಮೋಹನ್ನ ವಿಠಲ. ವಿಠಲ 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 ವಿಠಲ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು ದೇವ, ನಿನ್ನದೇ ಸಕಲ ಸಂಪತ್ತು. ಸಂಪತ್ತು ದೇವ ನಿನ್ನದೇ ಸಕಲ ಸಂಪತ್ತು.
ವಚನ ವರ್ಣಾವರ್ಣದಿಂದ ಭಾವೋದೇನು ಸಂಪೂರ್ಣ ಗುಣಾರ್ಣವ ದೇವಾ ನಿನ್ನಾವಲ್ಲುಮೆಯಿಂದ ನಿಖಿಡ ಜನರು ಬಂದು ಮನ್ನಿಸುವರು ಮಹಾರಾಯ ರಾಮ ಒಬ್ಬ ಹೆಂಗಸಿನ ಹೊಟ್ಟೆಗೆ ಹಾಕುವುದು ಇನ್ನು ತಬ್ಬಿಬ್ಬುಗೊಂಡೇನು ಹಿಂದೆ ನಿಬ್ಬರದಿಂದಲೇ ಸರ್ವಾರ ಕೂಡುಂದೋ ಹಬ್ಬದು ತಬ್ಬ ಉಣಿಸುತ್ತೆಯೋ ಸನ್ನ ಚೌಟಿನ ತುಂಗ ಗಂಗೆ ಕಾಣದೆ ಅಳಲಿದೆನೋ ಗಂಜಾನ ಮೊದಲಾದ ನಾನಾರ ತಂಗಳ ಹುಂಡಿಸುವುದು ಮತ್ತೇನೋ ನಿನ್ನ ಮಲ್ಲುಮೆಯಿಂದ ನಿಖಿಡ ಜನರು ಬಂದು ಮನ್ನಿಸುವರು ಮನೆ ಮನೆ ತಿರುಗಿದರು ಕಾಸು ಪುಟ್ಟದೆ ಸುಮ್ಮನೆ ಚಾಂದರಿದು ಬಳಲಿದೆನು ಹಣ ಹೊಲ್ಲು ಗೌಳಗಳು ಇದ್ದಲ್ಲಿಗೆ ತನಗೆ ಪ್ರಾಪ್ತಿ ನೋಡು ದೀಯ ಅತಿಥಿಗಳಿಗೆ ಅನ್ನ ಮೆದ್ದೇನೆಂದರೆ ಈಯದಾವೇ ಇದಾರೆ ಒಳಗೆ ಸತ್ಪಾತ್ರ ಕತೆ ಗುಂಬು ಪದ್ಧತಿ ನೋಡು ಪುಣ್ಯಾತ್ಮ ನಿನ್ನ ಒಲ್ಲುಮೆಯಿಂದ ನಿಖಿಡ ಜನರು ಬಂದು ಮನ್ನಿಸುವರು ಸರ್ವಾರಾಚರಣಕ್ಕೆ ಚಾಚಿದನು ಸಲ ಹಸ್ತಗಳ ಯೋಚಿಸಿ ನೋಡಲು ಸೋಜೀಗವಾಗಿದೆ ವಾಚಕ್ಕೆ ನಿಲ್ಲುತ್ತದೆ ಹರಿಯೇ ನಿನ್ನ ಅವಲಂಬೆಯಿಂದ ನಿಖಿಡ ಜನರು ಬಂದು ಮನ್ನಿಸುವರು ವೈದಿಕ ಪದವಿ ಬಗೆ ಬಗೆ ಲೌಕಿಕ ಐದೀಸುವುದು ಬಲು ಖ್ಯಾತೆ ಮೈರೂನ ಕೊಲ್ಲಿದ ಶ್ರೀ ವಿಜಯ ವಿಠಲ ನಿನ್ನ ಮೈರೂನ ಕೊಲ್ಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯ ಅನುಭವ ಮೈದೂನ ಬಲ್ಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯ ಅನುಭವವೋ ನಿನ್ನ ಒಲ್ಲುಮೆಯಿಂದ ನಿಖಿಡ ಜನರು ಬಂದು ಮನ್ನಿಸುವರು ಮಹಾರಾಯ ಎಲ್ಲ ಪುಣ್ಯಗಳಿಂದ ಈ ಬಾರಿ ಉಂಟೇನೋ ಸಕಲ ಸಂಪತ್ತು ದೇವ ನಿನ್ನದೇ ಸಕಲ ಸಂಪತ್ತು ದೇವ ನಿನ್ನದೇ ಸಕಲ
ಎಲ್ಲ ಸಂಪತ್ತು ಆನಂದಮಯಗೆ ಚಿನ್ನಯಗೆ ಶ್ರೀಮಲ್ಲಾರ ನನಗೆ ಆರತಿಯ ತೇರೆ ಆನಂದಮಯಗೆ ಚಿನ್ನಯಗೆ ವೇದಾವ ತಂದು ಬೆತ್ತವ ಪೋತು ಕರಣೀಯ ಸಾಧಿಸಿ ಆನಂದಮಯಗೆ ಚಿನ್ನಯಗೆ ಇಂದುವ ತನ್ನೆ ಕೂಡಿ ಅಣದಿಯ ಕಲಿಸಿ ನಂದಾಗೋ ಕುಲದಿ ನಟಿಸವಗೆ ಮಂದಾಗ ಮನೆಯರ ಮುಂದೆ ನಿರ್ವಾಣದಿ ಇಂದ ಮೂರ್ತಿಗ ಆರತಿಯ ತೀರೆ ಆನಂದಮಯಗೆ ಚಿನ್ನಯಗೆ ಸುರರಾವನೇರಿ ದೈತ್ಯದ ಸೀಣಿ ಕುಜನಾರ ಕೊರಳಾಮಂಗಲ ಅಯವದ ನಾನಿಗೆ ವರದಾಯ ತಪತೀರಿ ಹಾರಿ ನಾರಾಯಣ ಕರುಣಾಕಮಲ ಆರತಿಯ ತೀರೆ ಆನಂದಮಯಗೆ ಚಿನ್ನಯಗೆ ಶ್ರೀಮನ್ ನಾರಾಯಣಗೆ ಆರತಿ ಎತ್ತೀರೇ ಎಂದಿನ ದಿನವೇ ಶುಭ ದಿನವೋ ಎಂದಿನ ವಾರ ಶುಭ ವಾರ ಎಂದಿನ ದಿನವೇ ಶುಭ ದಿನವೋ ಎಂದಿನ ವಾರ ಶುಭ ವಾರ ಎಂದಿನ ತಾರೆ ಶುಭ ತಾರೆ ಎಂದಿನ ಕರಣ ಶುಭ ಕರಣ ಎಂದಿನ ತಾರೆ ಶುಭ ತಾರೆ ಎಂದಿನ ಕರಣ ಶುಭ ಕರಣ ಎಂದಿನ ಯೋಗ ಶುಭ ಯೋಗ ಎಂದಿನ ಯೋಗ ಶುಭ ಯೋಗ ಎಂದಿನ ಲಗ್ನ ಶುಭ ಲಗ್ನ ಎಂದಿನ ಲಗ್ನ ಶುಭ ಲಗ್ನ ಪುರಂದರ ವಿಠಲನಾಯನ ಬಾಡಿದ ದಿನವೇ ಶುಭ ದಿನವು ಇಂದು ಪುರಂದರ ವಿಠಲನಾಯನ ಬಾಡಿದ ದಿನವೇ ಶುಭ ದಿನವು ಇಂದು ಪುರಂದರ ವಿಠಲನಾಯನ ಬಾಡಿದ ದಿನವೇ ಶುಭ ದಿನವು ಶುಭ ಬಿದ್ದು ಶೋಭನ ಕರಿಗೆ ಶುಭ ಬಿದ್ದು ಶೋಭನ ತಿರಿಗೆ ಶುಭ ಬಿದ್ದು ಶೋಭನ ಕರಿಗೆ ಶುಭ ಬಿದ್ದು ಶೋಭನ ತಿರಿಗೆ ಶುಭ ಬಿದ್ದು ಪುರಂದರ ವಿಠಲನಾಯಗೆ ಶುಭ ಬಿದ್ದು ಶೋಭನ ಬರಿಗೆ ಶುಭವಿದು ಶೋಭನ ತಿರಿಗೆ ಶುಭವಿದು ಶೋಭನ ಬರಿಗೆ ಶುಭವಿದು ಶೋಭನ ತಿರಿಗೆ ಶುಭವಿದು ಶೋಭನ ಬರಿಗೆ ಅಕ್ಷಯಂ ಕರ್ಮಯ ಕ್ಷಿಪದೆ ಸ್ವರ್ಪಿತ ಅಕ್ಷಯ ಯಾತಿ ದುಃಖಾನಿಯ ರಾಮರ ಅಕ್ಷರೋ ಯೋಜರ ಸರ್ವದೈ ಅಮೃತ ಕುಕ್ಷಿಗಳ ವಿಶ್ವಸ್ತಾಜಾಧಿಕಂ ಪ್ರೀಣಯಾಮೋ ವಾಸುದೇವ ದೇವತಾ ಮಂಡಲ ಖಂಡ ಮಂಡಲ ಪ್ರೀಣಯಾಮೋ ವಾಸುದೇವ ಪ್ರೀಣಯಾಮೋ ವಾಸುದೇವ ಪ್ರೀಣಯಾಮೋ ವಾಸುದೇವ ಹರಿ ವಾಸುದೇವ ಹರಿ ವಾಸುದೇವ ಹರಿ ವಾಸುದೇವ ನಿನ್ನ ಪಾದಂಬುಜವ ಭಜಿಸುವುದೇ ಸೌಭಾಗ್ಯ ನಿನ್ನ ನಿರ್ಮಾಲ್ಯಗಳ ಭೋಗದ್ರವ್ಯ ನಿನ್ನ ಕಥೆ ಕೇಳುವುದೇ ಮಂಗಳ ಸುವಾದ್ಯಗಳು ನಿನ್ನಂಥ ಅರಸನಿಗೆ ಪುರಂದರ ವಿಠಲ ನಿನ್ನಂಥ ಅರಸನಿಗೆ ಪುರಂದರ ವಿಠಲ ಬಡಿ ಬಡಿರೆ ಎನ್ನ ಸುಖವೆಂಬುವಾದ ಸುಖವು ಕಲಿಕಾಲ ಕಿನಗಿರಲಿ ಕಾವೇರಿ ರಂಗ ಶ್ರೀ ವಾಸುದೇವ ಮಧುಸೂದನ ಕೈಕಭಾರೆ ಲಕ್ಷ್ಮೀಶ ಪಕ್ಷಿ ಪ್ರವಾಹನ ಮಾಧವೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪಯಿತು ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೇವ ಕೈವಲಂ ಕಲೌ ನಾಸ್ತ್ಯೈವ 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 ಗತರಂಗತ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಅದ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶೇಷಾಚಲ ವಾಸ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ರಾಜಾಜಿರಾಜ ಗುರುಸಾರ್ಹಂ ವರದ ಗೋವಿಂದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಸುಖಿನೋ ಭವಂತು ಹರೇ ಶ್ರೀನಿವಾಸ ಎಂಥ ಒಂದು ಅದ್ಭುತವಾದ ಈ ಒಂದು 3 ಗಂಟೆಗಳ ಕಾಲ ನಾವು ಈ ಒಂದು ಸಂಗೀತ ಸಾಗರದಲ್ಲಿ ದಾಸವಾಣಿಯಲ್ಲಿ ದಾಸರ ಪದಗಳಲ್ಲಿ
ಹರಿ ಸರ್ವೋತ್ತಮವಂತನ ಮತ್ತೆ ದಾಸರ ಪದಗಳಲ್ಲಿ ಕಂಡಂತಹ ಬಹಳಷ್ಟು ದೃಶ್ಯಗಳನ್ನು ಅವರು ಹೇಳುವುದರ ಜೊತೆಗೆ ಅವರೊಟ್ಟಿಗೆ ಇರತಕ್ಕಂತಹ ಭಾವಚಿತ್ರಗಳನ್ನ ಆ ಒಂದು ಪದಕ್ಕೆ ಅನುಗುಣವಾಗಿ ಸರಿಯಾದ ರೀತಿಯಲ್ಲಿ ಅದೇ ಸಮಯಕ್ಕೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲ ನುಡಿ ಯಾವ ರೀತಿ ಯಾವ ಒಂದು ಮಟ್ಟದಲ್ಲಿ ಇತ್ತು, ಕೊನೆಯ ನುಡಿಯವರೆಗೂ ಮಂಗಳದವರೆಗೂ ಅದೇ ನುಡಿ ಅದೇ ರೀತಿ ಅದೇ ಮಟ್ಟದಲ್ಲಿ ಇದ್ದಂತಹ ಈ ಒಂದು ಕಾರ್ಯಕ್ರಮ, ಇಲ್ಲಿದ್ದಂತಹ ಎಲ್ಲ ಭಕ್ತರು ಕೂಡ ಈ ಒಂದು ಮೂರು ಗಂಟೆಗಳ ಕಾಲ ಎಲ್ಲ ತನ್ಮಯರಾಗಿ ತಮ್ಮ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಮರೆತು ಈ ಒಂದು ಆನಂದ ಸಾಗರದಲ್ಲಿ ಮುಳುಗಿಸಿ ನಮ್ಮನ್ನ ತೇಲಿಸಿದ್ದಾರೆ ಮೈಸೂರು ಶ್ರೀ ರಾಮಚಂದ್ರಾಚಾರ್ಯರು. ಅವರ ಈ ತರಹದ ಒಂದು ಕಚೇರಿಗಳಿಗೆ ಅವರು ಯಾವ ತರಹದ ಒಂದು ಅಭ್ಯಾಸವೂ ಮಾಡಬೇಕಾಗಿಲ್ಲ. ಯಾಕೆಂತಂದ್ರೆ ಈ ತರಹದ ಒಂದು ಕಚೇರಿಗಳನ್ನು ನಡೆಸಬೇಕು ಅಂತಂದ್ರೆ ಯಾವ ಒಂದು ವ್ಯಕ್ತಿಗೂ ವೈಯಕ್ತಿಕವಾಗಿ ಖಂಡಿತ ಸಾಧ್ಯವಿಲ್ಲ. ಕೇವಲ ಅದು ಹರಿವಾಯು ಗುರುಗಳ ಅನುಭವ ಮತ್ತು ಅವರ ಒಂದು ಅವರ ಮೇಲೆ ಇರತಕ್ಕಂತಹ ಒಂದು ಕರುಣೆ ಮತ್ತು ಅವರ ಆಶೀರ್ವಾದ ಇದ್ರೆ ಮಾತ್ರ ಸಾಮಾನ್ಯ ಮನುಷ್ಯರಿಗೆ ಈ ತರಹದ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ. ಮೂರು ಗಂಟೆಗಳ ಕಾಲ ಯಾವುದೇ ಪುಸ್ತಕವನ್ನು ನೋಡದೆ ಅತಿ ಸುಂದರವಾದ ಅಮೋಘವಾದ ಅಪೂರ್ವವಾದ ಸುಳಾದಿಗಳನ್ನ ಮತ್ತೆ ಅವರ ಎಂಥ ಉಚ್ಚಾರಣೆ, ಪ್ರತಿಯೊಂದು ದಾಸರ ಪದಗಳನ್ನ ಒಂದು ಪದವಿನ್ಯಾಸ ಎಲ್ಲಿ ಕರೆಕ್ಟಾಗಿ ಸರಿಯಾಗಿ ಮಾಡಬೇಕೋ ಅದೇ ಜಾಗದಲ್ಲಿ ಅಂತ ಪದವಿನ್ಯಾಸವನ್ನು ಮಾಡಿ ಸರಿಯಾದ ಅರ್ಥ ನಮಗೆ ಸಿಗಬೇಕು. ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಧ್ವ ಸಿದ್ಧಾಂತದಲ್ಲಿ ಹೇಳಿದಂತಹ ತಾರತಮ್ಯ ರೀತಿಯಲ್ಲಿ ಹೇಳುವುದು ಅದು ಇನ್ನೊಂದು ಅಪೂರ್ವವಾದ ಸಂಗತಿ. ಇಷ್ಟೇ ಅಲ್ಲ, ಅವರ ಬಗ್ಗೆ ಹೇಳಬೇಕು ಅಂದ್ರೆ 10-15 ನಿಮಿಷದವರೆಗೂ ಹೇಳಬಹುದು, ಸಮಯ ಮೀರಿದೆ, ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಈ ತರಹದ ಒಂದು ಕಾರ್ಯಕ್ರಮಗಳು ಅವರು ಬಹಳ ಮಾಡಿದ್ದಾರೆ. ನಾನು ಆಗಲೇ ಮೊದಲೇ ತಿಳಿಸಿದೆ, 1000ಕ್ಕೂ ಹೆಚ್ಚು ಈ ತರಹದ ಒಂದು ಸ್ಟೇಜ್ನಲ್ಲಿ ಒಂದು ಈ ಒಂದು ಕಲೆಯನ್ನು ಅವರು ತೋರಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಈ ಒಂದು ಇಂಟರ್ನೆಟ್ ಮೂಲಕ ಕೂಡ 2000ಕ್ಕೂ ಜನ ಈ ಒಂದು ವೀಕ್ಷಣೆ ಮಾಡ್ತಿದ್ದಾರೆ. ಕೋಲೆ ಅನ್ನುವ ಸಮಯದಲ್ಲಿ ಇಲ್ಲಿ ಎಲ್ಲ ಕುಣಿದಾಡ್ತಾ ಇದ್ರಲ್ಲ, ಆಗ ವೈರಸ್ ಕಿತ್ತೋಗಿ ಸ್ವಲ್ಪ ಲೈವ್ ನಿಂತೋಯ್ತು. ಮತ್ತೆ ಈಗ ಅವರು ಹೇಳಿದ್ರು ದಯವಿಟ್ಟು ಇನ್ನೊಂದ್ಸರಿ ನಾವೆಲ್ಲ ಮಿಸ್ ಆಗೋಯ್ತು ನಮಗೆ ಇನ್ನೊಂದ್ಸರಿ ಮಾಡಿಸಿ ಅಂತ ಹೇಳಿದ್ರು. ಸಮಯ ಜಾಸ್ತಿ ಆದ್ರಿಂದ ದಯವಿಟ್ಟು ನಾನು ವೀಕ್ಷಣೆ ಮಾಡ್ತಿರತಕ್ಕಂತಹ ವೆಬ್ಕಾಸ್ಟ್ನಲ್ಲಿ ವೀಕ್ಷಣೆ ಮಾಡ್ತಿರತಕ್ಕಂಥ ಎಲ್ಲರಿಗೂ ಸಾರಿ ಹೇಳ್ತೇನೆ, ಕ್ಷಮೆ ಬೇಡ್ತೇನೆ. ಈ ಒಂದು ಕಾರ್ಯಕ್ರಮ ಈ ಒಂದು ತಿರುವಳ್ಳೂರಿನಲ್ಲಿ ನಡೆದಿರುವ ಬಹಳ ವಿಶೇಷವಾದ, ಮೊದಲೇ ಹೇಳಿದೆ ನಾನು, ಮೈಸೂರು ರಾಮಚಂದ್ರಾಚಾರ್ಯರು ಕೇವಲ ಒಂದು ಈ ಒಂದು ದಾಸವಾಣಿ ಕಾರ್ಯಕ್ರಮ ಅಥವಾ ದಾಸರ ಪದಗಳನ್ನು ಹೇಳುವುದೊಂದೇ ಅಲ್ಲ, ಅವರು ಪ್ರತಿ ವರ್ಷವೂ ಸಹ ತಮ್ಮದೇ ಆದ ಒಂದು ಯೋಜನೆಯನ್ನ ಹಾಕಿಕೊಂಡಿರ್ತಾರೆ. ಪ್ರತಿ ವರ್ಷವರೂ ಅವರು ಜ್ಞಾನ ಸತ್ರಗಳನ್ನ ಮಾಡ್ತಾರೆ. ನಾವು ಹೇಗೆ ರಾಘವೇಂದ್ರ ಸಪ್ತಾಹ ಬೇರೆ ಬೇರೆ ಊರುಗಳಲ್ಲಿ ನಾವು ಮಾಡ್ತೇವೆ, ಅದೇ ತರಹ ಅವರು ಕೂಡ ಮಧ್ವಪುರಂದರೋತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನ ಬೇರೆ ಬೇರೆ ಊರುಗಳಲ್ಲಿ 2006 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಹೋದ ವರ್ಷ ತಿರುಕೋಯಿಲಿನಲ್ಲಿ ಮಾಡಿದರು 2011. ಬಹಳ ಜನಗಳನ್ನ ಅವರು ಬಹಳಷ್ಟು ಅವರ ಒಂದು ವೃಂದಗಳು ಅವರ ಡಿಸೈಪಲ್ಸ್ ಬಹಳ ಜನ ಇದ್ದಾರೆ. ಅವರು ಯಾವ ಊರಿಗೆ ಹೋಗಿ ಮಾಡ್ತೀವಿ ಅಂದ್ರೆ ಅವರಿಗೆ ಬೆಂಬಲವಾಗಿ ಎಲ್ಲರೂ ನಿಂತು ಅವರ ಒಂದು ಕಾರ್ಯಕ್ಕೆ ಬಹಳ ಒಂದು ಮೆರುಗನ್ನು ಕೊಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಮೈಸೂರು ಶ್ರೀ ರಾಮಚಂದ್ರಾಚಾರ್ಯರಿಗೂ ಹಾಗೂ ಅವರೊಂದಿಗೆ ಈ ದಿವಸ ಪಕ್ಕವಾದ್ಯದಲ್ಲಿ ಇದ್ದಂತಹ ವಯಲಿನ್ನಲ್ಲಿ ವೆಂಕಟೇಶ್ ಮೂರ್ತಿ ಮೈಸೂರ್ಕರ್ ಅವರಿಗೂ, ಮೃದಂಗದಲ್ಲಿ ಮುರಳೀಧರ್ ಅವರಿಗೂ, ಇದೆಲ್ಲಕ್ಕಿಂತ ಮಿಗಿಲಾಗಿ ನಾವು ಆಗಲೇ ಹೇಳಿದೆ ಆಡಿಯೋ ವಿಜುವಲ್ ಎಫೆಕ್ಟ್ ಅಂತ, ಅವರು ಕಣ್ಣು ಮುಚ್ಚಿಕೊಂಡು ಹಾಡು ಹೇಳ್ತಾ ಇರ್ತಾರೆ, ನಾವು ತನ್ಮಯರಾಗಿರ್ತೇವೆ, ಅದಕ್ಕೆ ಅನುಗುಣವಾಗಿ ಅವರು ಭಾವಚಿತ್ರಗಳ ಎಂತಹ ಸೂಪರ್ ಕಲೆಕ್ಷನ್ಸ್, ಎಲ್ಲೆಲ್ಲಿ ಅಪೂರ್ವವಾದ ಒಂದು ಭಾವಚಿತ್ರದ ಕಲೆಕ್ಷನ್ಸ್ ಎಲ್ಲಿಂದ ಮಾಡಿದ್ದಾರೋ ಆಚಾರ್ಯರು ಗೊತ್ತಿಲ್ಲ, ಅಷ್ಟು ಮಾಡಿದ್ದಾರೆ. ಮತ್ತೆ ನಮಗೇನು ಮುಂಚೆ ಅವರು ಶುರು ಮಾಡಿದಾಗ ನಾನು ನೋಡಿದ್ದೆ ಬಹಳ ಹಿಂದಿನ ವರ್ಷಗಳ ಹಿಂದೆ ಎಲ್ಲ ಸಣ್ಣ ಸಣ್ಣ ಭಾವಚಿತ್ರಗಳಿತ್ತು, ಈಗ ಬಹಳ ದೊಡ್ಡದಾದ ಅಷ್ಟು ದೂರ ಹಿಂದೆ ಕೂತಿರೋರ್ಗೂ ಕಾಣಿಸ್ತಕ್ಕಂತಹ ಒಂದು ಭಾವಚಿತ್ರಗಳ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ. ಹೀಗಾಗಿ ಅವರು ಇದು ಕೇವಲ ಒಂದು ದಾಸ ಸಾಹಿತ್ಯದ ದಾಸರ ಪದಗಳ ಒಂದು ಪ್ರಚಾರ ಅಲ್ಲ, ದಾಸ ಸಾಹಿತ್ಯದ ಒಂದು ಈ ಪ್ರಚಾರ ಮಾಡುವುದರ ಜೊತೆಗೆ ಮಧ್ವ ಸಿದ್ಧಾಂತದ ಒಂದು ವಿಚಾರಗಳನ್ನು ಪ್ರಚಾರ ಮಾಡುತ್ತಿರುವುದು ಅತಿ ವಿಶೇಷಕರವಾದ ಒಂದು ವಿಷಯ. ಇದು ಬಹಳ ಒಂದು ಅಪೂರ್ವವಾದ ಅವರ ಒಂದು ಸಾಧನೆ. ಈ ತರಹದ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ನಡೆಯಲಿ ಮತ್ತು ಎಲ್ಲ ಜನಗಳು ಇದರ ಅನುಭವ ಪಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಹಾಗೂ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರ್ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಪರಳಾಚಾರ್ಯರು ದಯವಿಟ್ಟು ಅವರಿಗೆ ಇದನ್ನ ಈ ದಿವಸದ ಫಲಮಂತ್ರಾಷ್ಟೆಯನ್ನು ಶ್ರೀಗಳವರಿಂದ ಕೊಡಿಸಬೇಕು ಅಂತ ಕೇಳ್ಕೊಳ್ತೇನೆ.
ಈ ದಿವಸ ನಮ್ಮ ಈ ಒಂದು ವೆಬ್ಸೈಟ್ನಲ್ಲಿ 2000 ಜನಕ್ಕಿಂತ ಹೆಚ್ಚು ನೇರ ಪ್ರಸಾರವನ್ನು ಉತ್ಸವದ ನಾಳಿನ ಒಂದು ಮುಖ್ಯ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 9:00 ಗುರುರಾಜರಿಗೆ ಸಹಸ್ರ ಕಲಶ ಕ್ಷೀರಾಭಿಷೇಕ ನಡೆಯುತ್ತೆ. ಇದು ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ. ನಾಳಿನ ದಿವಸ ಗುರುರಾಜರ ಒಂದು ವರ್ಧಂತಿಯ ದಿವಸ. ನಾವೆಲ್ಲರೂ ಬೆಳಗ್ಗೆ ಪ್ರತಿನಿತ್ಯವೂ ಬರುತ್ತಿರತಕ್ಕಂತಹ ಕಾರ್ಯಕ್ರಮ ಸುಪ್ರಭಾತ ಪ್ರಾತಸ್ಮರಣೆ ನಡೆಸಿಕೊಡುವವರು ವಿದ್ವಾನ್ ಶ್ರೀ ಕೆ ಅಪ್ಪಣಾಚಾರ್ಯರವರು. ನಂತರದಲ್ಲಿ 8:00 ಶ್ರೀಧರಾಚಾರ್ ಜೋಶಿ ಅವರಿಂದ ಪ್ರವಚನ ಮಾಲಿಕೆ. ನಂತರದಲ್ಲಿ 9:00 ಸುಮಾರು 2 ಗಂಟೆಗಳ ಕಾಲ ಒಂದು ಕ್ಷೀರಾಭಿಷೇಕ, ಉದ್ವಾರ್ಚನೆ ಹಾಗೂ ಪುಷ್ಪಯಾಗ. ಇದು ಬಹಳ ಅಪೂರ್ವವಾದ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳಾದ ವಿದ್ಯಾಧೀಶ ಶ್ರೀಪಾದಂಗಳವರೊಂದಿಗೆ ನಾಳೆ ಗುರುಗಳಾದ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಬರುವುದು ಕೂಡ ಉಂಟು. ಉಭಯ ಇಬ್ಬರು ಶ್ರೀಪಾದಂಗಳವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾಳೆ ಇದೇ ಒಂದು ಎಂಆರ್ ಕಲ್ಯಾಣ ಮಂಟಪದ ಒಳಗಡೆ ನಡೆಸಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತರು ಬಂದು ಪಾಲ್ಗೊಂಡು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಈ ದಿವಸದ ಎಲ್ಲ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಹರೇ ಶ್ರೀನಿವಾಸ.